ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಗರ್ಲ್, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹ್ಯಾಪಿ ದಸರಾ, ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮನೆಯಲ್ಲಿ ಪಟ್ಟದ ಗೊಂಬೆ ಕೂರಿಸಿದೀವಿ. ಆಕ್ಚುಲಿ ಪಟ್ಟದ ಗೊಂಬೆ ಜೊತೆ ಬೇರೆ ಗೊಂಬೆಗಳನ್ನು ಕೂರಿಸಿದೀವಿ. ಯೂಶಲಿ ಗೊಂಬೆ ಹಬ್ಬ ಅಂತ ಮಾಡ್ತೀವಿ. ನಾ ಚಿಕ್ಕವಳಿದ್ದಾಗಿಂದನೂ ಮನೆಯಲ್ಲಿ ಮಾಡ್ತಿದ್ದೆ, ಯಾವತ್ತೂ ಮದುವೆ ಆದ ನಂತರ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಮಾಡಿದ್ದೀನಿ, ಅದಕ್ಕೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಫೈನಲಿ ಇವಾಗ ಆಯಿತು ಪೂಜೆ ಎಲ್ಲ. ನೋಡ್ಬೋದು ಸಾರಿಲಿದ್ದೀನಿ, ಬನ್ನಿ ತೋರಿಸ್ತೀನಿ ನಮ್ಮನೇಲಿ ಹೇಗೆ ಮಾಡಿದ್ದೀವಿ ಅಂತ. ಯೂಶಲಿ ಅಮ್ಮನ ಮನೇಲಿ ಸಖತ್ ಗ್ರ್ಯಾಂಡಾಗಿ ಮಾಡ್ತಾ ಇರೋ, 4-5 ಸ್ಟೆಪ್ ಕೂರಿಸ್ಬಿಟ್ಟು ಗೊಂಬೆ ಎಲ್ಲ ಇಟ್ಟು ಪಟ್ಟದ ಗೊಂಬೆ ಎಲ್ಲ ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ಬಟ್ ನಮ್ಮನೇಲಿ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ, ಬಟ್ ಸ್ಟಿಲ್ ನನ್ನ ಚೇರಿಗೆ ಇದೆಲ್ಲ ಗೊತ್ತಾಗಬೇಕು ಆ್ಯಂಡ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮಿಂದ ಹೋಗ್ದಲ್ಲೇ ಸ್ಟಾಪ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಥಾಟ್ ಬಂದು ಈಗ ಮಾಡಬೇಕಂತ ಅನ್ನಿಸ್ತು. ಆ್ಯಕ್ಚುಲಿ ಅದಕ್ಕೋಸ್ಕರ ಮಲ್ಲೇಶ್ವರಮ್ಮಲ್ಲೆಲ್ಲ ಹೋಗಿ ಹಲವಾರು ಕಡೆ ಹುಡುಕಿ ನನಗೆ ಪರ್ಟಿಕ್ಯುಲರ್ ಥೀಮ್ ಇತ್ತು ತಲೆಯಲ್ಲಿ, ಅದೇ ಥರ ಮಾಡಬೇಕು ಅಂತೇಳಿ ಆ ಥೀಮ್ ತಕ್ಕನಂಗೆ ಆ ಗೊಂಬೆಗಳನ್ನ ಹುಡ್ಕೊಂಡು ಬಂದಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮೆಲ್ಲರಿಗೂ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಬನ್ನಿ, ಹಾಗಾದ್ರೆ ನೋಡೋಣ ಹೇಗೆ ಅರೇಂಜ್ ಮಾಡಿದ್ದೀವಿ ಆ್ಯಂಡ್ ಯಾವ ರೀತಿ ಪದ್ಧತಿ ಫಾಲೋ ಮಾಡಿದ್ದೀವಿ ಅಂತ ತೋರಿಸ್. ಇದು ಒಂದು ಫಸ್ಟ್ ಸ್ಟೆಪ್, ಫಸ್ಟ್ ಸ್ಟೆಪ್ಪಲ್ಲಿ ನೋಡ್ಬೋದು ಸ್ವಲ್ಪ ಹುಲ್ಲಿನ ಥರ ಎಲ್ಲ ಮಾಡಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಇದು ಬಂದು ಹೊಲ ಒಣದಂತ ಹೇಳ್ತಾರಲ್ಲ ಆ ಥರ, ಆ್ಯಂಡ್ ಹಿಂದೆ ನೋಡ್ಬೋದು ಔಷಧಿ ಹೊಡೆಯೋರು, ಹೊಲಕ್ಕೆಲ್ಲ ಔಷಧಿ ಎಲ್ಲ ಹೊಡಿತಾರಲ್ಲ ಆ ಥರ, ಆ್ಯಂಡ್ ಇನ್ನೊಬ್ಬರು ತೆನೆ ಹೊತ್ತ ಮಹಿಳೆ. ಇಲ್ಲಿ ಭತ್ತ ಕೇರ್ತಾ ಇರೋದು ಹಾಗೂ ಭತ್ತದಿಂದ ಅಕ್ಕಿ ಮಾಡೋ ಅಂಥದ್ದು ಎತ್ಕೊಂಡಿದ್ದಾರೆ ನೋಡಿ ಅದು, ಆ್ಯಂಡ್ ಇವರು ಮೂಟೆಗೆ ತುಂಬ್ತಾ ಇದ್ದಾರೆ ಮಾಡಿದ ಅಕ್ಕಿನೆಲ್ಲ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಕ್ರಿಯೇಟಿವ್ ಆಗಿ ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಸೊ ಅಕ್ಕಿ ಕೇರ್ತಾ ಇರೋದು ಅದು ಬೇಸಿಕಲಿ, ಆ್ಯಂಡ್ ಇನ್ನೊಬ್ಬರು ಹೋಗಿ ನೀರು ತರ್ತಿರೋ ಥರ. ಆ್ಯಂಡ್ ಮನೆ ಇವರಿಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ, ಭತ್ತ ನಾಟಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ ನಂಗೆ ಕರೆಕ್ಟಾಗಿದು. ಸೊ ಇದಿಷ್ಟು ಫಸ್ಟ್ ರೋ ಅಲ್ಲಿ ಪಕ್ಕ ತಾಂಬೂಲ, ಪಕ್ಕದಲ್ಲಿ ತಾಂಬೂಲ, ಆ ಕಡೆ ಹೋದರೆ ಎತ್ತಿನ ಗಾಡಿಗಳಿದೆ ಎರಡು, ಒಂದು ಮಣ್ಣಿಂದು ಇನ್ನೊಂದು ವುಡ್ಡಿಂದು. ಆ್ಯಕ್ಚುಲಿ ವುಡ್ಡಿಂದು ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ತು ಅಂತ ಹೇಳಿ ತಂದೆ, ಚೆರಿಗೂ ಹಾಗೆ ಆಟ ಆಡ್ಕೊಳ್ಳಿಕ್ಕೆ ಆಗತ್ತೆ ಅಂತ. ಗಂಡ ಹೆಂಡತಿ ಇಬ್ಬರು ಹೋಗಿ ಮೋಸ್ಟ್ಲಿ ಇಲ್ಲಿ ಅಕ್ಕಿ ಬಂದಿದ್ದನ್ನೆಲ್ಲ ಮಾರಲಿಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಕಾಣುತ್ತೆ. ಇದೊಂದು ಚಿಕ್ಕ ಬುಟ್ಟಿ ಹೂವೆಲ್ಲ ಇಡಲಿಕ್ಕೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದರೆ ವಾದ್ಯ ಗೋಷ್ಠಿಗಳು, ಈ ದಸರಾ ಅಂಬಾರಿ ಟೈಮಲ್ಲಿ, ದಸರಾ ಹಬ್ಬ ಟೈಮಲ್ಲಿ ಎಲ್ಲ ರೆಡಿ ಆಗುತ್ತೆ ಅಲ್ಲ, ಆ ಥರ ರಿಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ದಸರಾ ಅಂಬಾರಿ ಅದು ಆ ಕಡೆಯಿಂದ ತೋರಿಸ್ತೀನಿ, ವ್ಯೂ ತುಂಬ ಚೆನ್ನಾಗಂತ ಅನಿಸುತ್ತೆ. ಮಧ್ಯದಲ್ಲಿ ಲಕ್ಷ್ಮೀ ಸರಸ್ವತಿ ಪೂಜೆ ಮಾಡಿದ್ದೀನಿ. ಸೊ ನನ್ನ ಆಫೀಸ್ ಡೈರಿನೇ ಇಟ್ಟಿದ್ದೀನಿ, ಚೆರಿದು ಯಾವುದು ಬುಕ್ಸ್ ಆ ಥರ ಎಲ್ಲ ಇಲ್ಲ ಅಲ್ವಾ. ಸೊ ನನ್ನ ಆಫೀಸ್ ಡೈರಿನೇ ಇಟ್ಟಿದ್ದೀನಿ, ಒಳ್ಳೇದಾಗ್ಲಪ್ಪ ಆ ಕೆಲಸದಲ್ಲಿ ಅಂತ. ಆ್ಯಂಡ್ ಇಲ್ಲಿ ಬಂದರೆ ಮೇಸ್ತ್ರಿ, ಛತ್ರಿ ಇಟ್ಕೊಂಡಿದ್ದಾರೆ ಅಲ್ಲ ಅವರು ಮೇಸ್ತ್ರಿ, ಇವರೆಲ್ಲ ಕೆಲಸ ಹೆಂಗೆ ಮಾಡ್ತಿದ್ದಾರೆ ಅಂತ ನೋಡೋರವರು. ಇದು ಆ್ಯಕ್ಚುಲಿ ಹಳೆ ಕಾಲದಲ್ಲಿ ನೀರೆಲ್ಲ ಎತ್ತಿ ಬಾವಿಯಿಂದ ಹಾಕ್ತಾ ಇದ್ರು ಗೊತ್ತಾ, ಆ ರೀತಿ ತುಂಬ ಚೆನ್ನಾಗಿದೆ ಅದು. ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು ಈ ಪೀಸ್ ನನಗೆ. ಸೊ ಅದಕ್ಕೋಸ್ಕರನೇ ಅರ್ಧ ಈ ಸೆಟ್ ತೊಗೊಂಡಿದ್ದು, ವರ್ತ್ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಸೊ ಸರಸ್ವತಿ ಪೂಜೆ, ನಮ್ಮ ಫಸ್ಟ್ ಸ್ಟೆಪ್ ಚಿಕ್ಕದಾಗೆ ಕಳಸ ಇಟ್ಟಿದ್ದೀನಿ, ಕಳಸದ ಜೊತೆ ಡ್ಯಾನ್ಸಿಂಗ್ ಡಾಲ್ಸ್ ಆ್ಯಂಡ್ ಪಟ್ಟದ ಗೊಂಬೆ. ನನ್ನ ಮದುವೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟಿದ್ದದು. ಸೊ ನಮ್ಮನೇಲಿ ಪರಂಪರೆ ಅದು, ಆ್ಯಕ್ಚುಲಿ ಮದುವೆ ಟೈಮಲ್ಲಿ ಅಪ್ಪ ಅಮ್ಮ ಕೊಡ್ತಾರೆ ಪಟ್ಟದ ಗೊಂಬೆಗಳನ್ನ. ಆ್ಯಂಡ್ ಅಜ್ಜಿ ತಾತ ಇದ್ದಾರೆ ನೋಡಿ, ಅದು ಕೂಡ ಡ್ಯಾನ್ಸಿಂಗ್ ಡಾಲ್, ತಂಜಾವೂರ್ ಡಾಲ್ಸ್ ಬೇಸಿಕಲಿ ಇದೆಲ್ಲ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಸೊ ಕ್ಯೂಟ್, ತುಂಬ ಕ್ಯೂಟಾಗಿ ಕಾಣೋದು ಆ್ಯಕ್ಚುಲಿ. ಆ್ಯಂಡ್ ಅವ್ರಿಗೇನು ಕಮ್ಮಿ, ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು.
ಡಾಗ್ಸ್ ಹಾಗೆ ಗಾಳಿ ಏನಾದ್ರೂ ಬಂದ್ರೆ ಸ್ವಲ್ಪ ಅಲ್ಲಾಡತ್ತೆ, ಇಲ್ಲ ಏನಾದ್ರೂ ಚೆರಿ ಆ ಕಡೆ ಈ ಕಡೆ ಹೋಗ್ತಾ ಅನ್ಸುತ್ತೆ ಟಚ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾಳೆ. ಇದು ನಮ್ಮ ಯೂಶುವಲ್ ದೇವರ ಮನೆ. ಇದಿಷ್ಟು ನಮ್ಮ ಮನೇಲಿ ಹೀಗೆ ನಾವು ದಸರಾ ಹಬ್ಬನ ಆಚರಿಸ್ತಾ ಇದ್ದೀವಿ. ಸೊ ನಿಮ್ಮನೇಲಿ ಹೇಗೆ ಆಚರಿಸ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಅಥವಾ ನಿಮ್ಗೆ ಯಾರಿಗಾದ್ರೂ ಪಿಕ್ಚರ್ಸ್ ಶೇರ್ ಮಾಡ್ಬೇಕಂತ ಇದ್ರೆ ಖಂಡಿತವಾಗ್ಲೂ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಕಮೆಂಟ್ ಮುಖಾಂತರ ಆಚರಣೆ ಹೇಗಾಯ್ತು ಅನ್ನೋದನ್ನ ತಿಳಿಸ್ಕೊಡಿ. ಈಗ ಅಂಬಾರಿ ತೋರಿಸ್ತೀನಿ. ಅಂಬಾರಿ ಆಕ್ಚುಲಿ ಒಂದೇ ಇದ್ರ ಮೇಲೆ ಫಿಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಇದು ಆಕ್ಚುಲಿ ರಾಮನಗರದಲ್ಲಿ ತಗೊಂಡಿದ್ದು ಮೈಸೂರು ಹೋದಾಗ. ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಒಂಟೆ ಇದೆ ಅಂಬಾರಿ. ಅಂಬಾರಿ ಮಾವುತ ಹಾಗೂ ಹಿಂದೆ ಹಾರ್ಸ್ಗಳಿದೆ, ಇಲ್ಲಿ ಮುಂದೆ ಕ್ಯಾಮಲ್ ಇದೆ. ಸೊ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಎಲ್ಲ ಒಂದೇ ಕಡೆ ಫಿಟ್ ಆಗಿರೋದ್ರಿಂದ ಎಲ್ಲೂ ಕಳ್ದೋಗಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳೋ ಹಾಗಿಲ್ಲ, ನೋ ಕಂಪ್ಲೇಂಟ್ಸ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ, ಎನ್ಕರೇಜ್ ಮಾಡಿ ಅಷ್ಟೇ. ಎನ್ಕರೇಜ್ ಹೇಗೆ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿದ್ರೆ ಹಾಗೂ ಕಮೆಂಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ದಟ್ ಇಸ್ ಅ ಎನ್ಕರೇಜ್ಮೆಂಟ್ ದಟ್ ಯು ಆರ್ ಗಿವಿಂಗ್ ಇಟ್ ಟು ಮೀ. ಇನ್ನ ಡ್ಯಾನ್ಸ್ ಮಾಡ್ತಿದ್ದಾರ? ಇಲ್ಲ ಸಹ, ಲೈಟಾಗಿ, ವೆರಿ 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 ಲೈಟ್. ಆ್ಯಂಡ್ ನಮ್ಮ ಕಡೆ ಎಲ್ಲ ಹೇಗೆ ಅಂತ ಅಂದರೆ, ಒಂದೊಂದು ದಿನಕ್ಕೂ, ನವರಾತ್ರಿ 9 ದಿನ ಅಂತ ಅಂದರೆ 9 ದಿನಕ್ಕೂ ಒಂದೊಂದು ಸ್ವೀಟ್ ಮಾಡಬೇಕು. ಸೊ ನಂಗೆ ಇವತ್ತು ಸ್ವೀಟ್ ಮಾಡಲಿಕ್ಕಾಗಲಿಲ್ಲ, ಇನ್ನು ಆಫೀಸ್ ಕೆಲಸನೇ ತುಂಬ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ತುಪ್ಪ ಹಾಗೂ ಸಕ್ಕರೆ ಇಟ್ಟಿದ್ದೀನಿ ದೇವ್ರಿಗೆ ನೈವೇದ್ಯ ಆಗಿ, ಈ ಥರ ಇಟ್ಟಿದ್ದೀನಿ. ನಾಳೆ ಅಷ್ಟೊತ್ತಿಗೆ ಒಂದು ಯಾವುದಾದ್ರು ಒಂದು ಸ್ವೀಟ್ ಮಾಡ್ತೀನಿ ನಾಳೆಗೆ. ಆ್ಯಂಡ್ ವಿಜಯದಶಮಿ ದಿನ ಅರ್ಶನ ಕುಂಕುಮ ಕರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕರಿಬೇಕೋ ಬೇಡವೋ ಇನ್ನೂ ಡಿಸೈಡ್ ಮಾಡಿಲ್ಲ. ಮನೆ ಮಟ್ಟಕ್ಕೆ ಹಬ್ಬ ಮಾಡ್ಕೊಳ್ಳೋಣ, ಹಬ್ಬ ಮಾಡಿದ್ರೇ ಖುಷಿ ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮಾಡ್ಕೊಂಡಿದ್ದೀವಿ. ಸೊ ಒಂದು ಓವರ್ ವ್ಯೂ ಕೊಡ್ತೀನಿ. ಎಸ್, ದಟ್ಸ್ ಇಟ್.